Hello dear students, welcome to the stories of Mara about the medicinal creeper. In the story Around a Medicinal Creeper, written by Purna Chandra Tejaswi. In the last two videos, we came to know the different stories told by Mara. In this video, I will help you understand the other stories told by Mara. The first one is how Mara lost his right side teeth. Once Mara laid a trap to catch rabbits. He was worried that somebody else may take away his catch. So he went into the forest before daybreak. He found that the trap was empty. There was a stream flowing nearby. Mara decided to brush his teeth and wash his face. When he broke a small stick from a nearby plant to brush a third or fourth time, he felt a sour taste in the mouth. Thinking something wrong with the stick, he threw it. Before he could try another stick, he wanted to rinse his mouth. He took some water from the stream, put it into his mouth, and after churning it around in his mouth, spat it out. ಕೂಡಲೇ ಏನು ಮಾಡ್ತಾನೆ, ಇನ್ನೊಂದು ಕಡ್ಡಿಯನ್ನು ತಗೊಳ್ಬೇಕು ಅಂತ ಯೋಚನೆ ಮಾಡಿ ಅದನ್ನು ತಗೊಳ್ಳೋದಕ್ಕಿಂತ ಮುಂಚೆ ಒಂದ್ಸತಿ ಬಾಯನ್ನು ಮುಕುಳಿಸೋಣ ಅಂತ ಹೇಳಿ ಅಲ್ಲೇ ಬದಿಯಲ್ಲಿ ಹರಿತಾ ಇರತಕ್ಕಂಥ ತೊರೆಯಿಂದ ನೀರನ್ನು ಮುಗಸೆಯಲ್ಲೇ ತಗೊಂಡು ಬಾಯೊಳಗೆ ಹಾಕಿ ಮುಕ್ಕಳಿಸ್ತಾನೆ ಮತ್ತು ಅದನ್ನು ಉಗಿತಾನೆ. ಸರ್ಪ್ರೈಸ್, ಆಲ್ ದ ಟೀತ್ ವಿಚ್ ಹ್ಯಾಡ್ ಬಿನ್ ಟಚ್ಡ್ ಬೈ ದ್ಯಾಟ್ ಸ್ಟಿಕ್ ಟಂಬಲ್ಡ್ ಔಟ್ ಆಫ್ ಎಸ್. ಆದರೆ ಆಶ್ಚರ್ಯಕ್ಕಾದಿತ್ತು, ಯಾವ ಯಾವ ಹಲ್ಲುಗಳು ಆ ಗಿಡದ ಕಡ್ಡಿಯಿಂದ ಮುಟ್ಟಿಸಿದ್ನೋ ಆ ಎಲ್ಲ ಹಲ್ಲುಗಳು ನೀರಿನ ಜೊತೆಗೆ ಹೊರಗೆ ಬಿದ್ದುಬಿಟ್ಟಿದ್ವು. ಸೊ ದಿಸ್ ಇಸ್ ದ ಸ್ಟೋರಿ ಮಾರಾ ಟೆಲ್ಸ್ ಟು ಎಕ್ಸ್ಪ್ಲೈನ್ ಹೌ ಹಿ ಹ್ಯಾಡ್ ಲಾಸ್ಟ್ ಹಿಸ್ ರೈಟ್ ಸೈಡ್ ಟೀತ್. ಮೈ ಡಿಯರ್ ಸ್ಟೂಡೆಂಟ್ಸ್, ಯು ವಿಲ್ ಬಿ ಗೆಟಿಂಗ್ ಅ 4-mark questions. ದ ಕ್ವೆಶ್ಚನ್ ವುಡ್ ಬಿ, How did Mara lose his right side teeth? Explain. At that time, you have to describe this entire incident narrated by Mara. Now let us listen to the fifth story Mara told. The story is about the barking deer becoming a live wild buck. ಒಂದು ರೀತಿಯ ಜಿಂಕೆ, ಬಾರ್ಕಿಂಗ್ ಡಿಯರ್ ಅಂದರೆ ಹೆಣ್ಣು ಜಿಂಕೆ, ವೈಲ್ಡ್ ಬಕ್ ಅಂತ ಹೇಳಿದ್ರೆ ಗಂಡು ಜಿಂಕೆ. ಒಂದು ಹೆಣ್ಣು ಜಿಂಕೆ ಗಂಡು ಜಿಂಕೆಯಾಗಿ ಪರಿವರ್ತನೆ ಹೇಗಾಯಿತು ಅಂತಕ್ಕಂಥ ಕಥೆಯನ್ನು ಮಾರ ವಿವರಿಸ್ತಾನೆ. ಮಾರ ಟೆಲ್ಸ್, ಲಾಂಗ್ ಎಗೋ ಹಿ ಆ್ಯಂಡ್ ಹಿಸ್ ಫ್ರೆಂಡ್ ಹ್ಯಾಡ್ ಲೇಡ್ ಎ ಟ್ರ್ಯಾಪ್ ಆ್ಯಂಡ್ ಕಾಟ್ ಎ ಬಾರ್ಕಿಂಗ್ ಡಿಯರ್. ಮಾರ ಹೇಳ್ತಾನೆ, ಸುಮಾರು ವರ್ಷಗಳ ಹಿಂದೆ ಮಾರ ಮತ್ತು ತನ್ನ ಗೆಳೆಯ ಕಾಡಿಗೆ ಹೋಗಿದ್ರಂತೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಬಲೆಯನ್ನು ಹಾಕಿದ್ರಂತೆ. ಆ ಬಲೆಯಲ್ಲಿ ಒಂದು ಹೆಣ್ಣು ಜಿಂಕೆ ಸಿಕ್ಕಾಕೊಂಡಿತ್ತು. ತಕ್ಷಣನೇ ಇವರು ಏನು ಮಾಡಿದ್ರು, ಟು ಡಿವೈಡ್ ಇಟ್ ಈಕ್ವಲಿ ದೆ ಟುಕ್ ಇಟ್ ನಿಯರ್ ಟು ದ ಸ್ಟ್ರೀಮ್, ಸ್ಕಿನ್ಡ್ ಇಟ್ ಆ್ಯಂಡ್ ಕ್ಲೀನ್ಡ್ ಆ್ಯಂಡ್ ಡಿವೈಡೆಡ್ ದ ಮೀಟ್. ತಕ್ಷಣನೇ ಏನು ಮಾಡಿದ್ರು, ಇವರು ಪಕ್ಕದಲ್ಲೇ ಹರಿತಾ ಇರತಕ್ಕಂಥ ತೊರೆಯ ಬಳಿಗೆ ಹೋಗಿ ಅದನ್ನು ಅದರ ಚರ್ಮವನ್ನು ತೆಗೆದು ಕ್ಲೀನ್ ಮಾಡಿ ಮಾಂಸವನ್ನು ಎರಡು ಸಮಭಾಗವನ್ನಾಗಿ ಮಾಡಿದರು. ರ್ಯಾಪ್ಡ್ ದೇರ್ ಪೋರ್ಷನ್ಸ್ ಇನ್ ಸಮ್ ಲೀವ್ಸ್ ಆ್ಯಂಡ್ ಬ್ರಾಡ್ ದೆಮ್ ಹೋಮ್. ಅಲ್ಲೇ ಪಕ್ಕದಲ್ಲಿ ಬೆಳೆದಂತಹ ಗಿಡದ ಎಲೆಯನ್ನು ತೆಗೆದು ಅದರೊಳಗೆ ಮಾಂಸವನ್ನು ಪ್ಯಾಕ್ ಮಾಡಿ ಅದನ್ನು ಮನೆಗೆ ತಗೊಂಡು ಬಂದ. ಇನ್ ಮಾರಾಸ್ ಹೌಸ್ ದೇ ಗಾಟ್ ರೆಡಿ ಟು ಕುಕ್. ಮಾರನ್ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ, ಯಾಕೆ ಆ ಒಂದು ಜಿಂಕೆಯ ಮಾಂಸ ತಗೊಂಬಂದಿದ್ದಾನೆ, ಅದನ್ನು ಈಗ ಬೇಯಿಸ್ಬೇಕು. ಹಾಗಾಗಿ ಅವರೆಲ್ಲ ರೆಡಿ ಮಾಡಿದ್ರು ಅದನ್ನು ಬೇಯಿಸ್ಲಿಕ್ಕೆ, ಅಡುಗೆ ಮಾಡಲಿಕ್ಕೆ. ದೇ ಪ್ರಿಪೇರ್ಡ್ ದ ಮಸಾಲಾ ವಿತ್ ಸ್ಪೈಸಸ್.
put the water to boil and open the packet to take out the meat. ಕೂಡಲೇ ಏನು ಮಾಡ್ತಾರೆ, ಮಸಾಲೆಯನ್ನು ಹರಿತಾರೆ ಮತ್ತು ನೀರನ್ನು ಕಾಯಿಸ್ಲಿಕ್ಕೆ ಇಡ್ತಾರೆ. ಆಮೇಲೆ ತನ್ನಂತಹ ಆ ಪೊಟ್ಟಣವನ್ನು ಬಿಚ್ಚುತ್ತಾರೆ. ಸರ್ಪ್ರೈಸ್ ಆಫ್ ಸರ್ಪ್ರೈಸಸ್, ಇನ್ಸ್ಟೆಡ್ ಆಫ್ ದ ಮೀಟ್ ದೇರ್ ವಾಸ್ ಎ ಲೈವ್ ವೈಲ್ಡ್ ಬಕ್. ಆಶ್ಚರ್ಯ ಕಾದಿತ್ತು, ಬಿಚ್ಚಿದ ತಕ್ಷಣವೇ ಅಲ್ಲಿ ಮಾಂಸ ಇರಲಿಲ್ಲ, ಬದಲಾಗಿ ಗಂಡು ಜಿಂಕೆ ಚಂಗನೆ ಹಾರ್ಬಿಟ್ಟು ಓಡೋಯ್ತು. ಇಮ್ಮಿಡಿಯೇಟ್ಲಿ ಮಾರ ರ್ಯಾನ್ ಆಫ್ಟರ್ ದ ವೈಲ್ಡ್ ಬಕ್ ಟು ಕ್ಯಾಚ್ ಇಟ್. ಮಾರ ಏನು ಮಾಡ್ತಾನೆ, ಅದರ ಹಿಂದೆ ಅದನ್ನು ಹಿಡಿಯೋಕ್ಕೆ ಹೊರಗಡೆ ಓಡೋಗ್ತಾನೆ. ಅನ್ನೋಯಿಂಗ್ಲಿ ಮಾರಾಸ್ ವೈಫ್ ಪುಟ್ ದ ಲೀವ್ಸ್ ಇನ್ ಟು ದ ಫೈರ್. ಮಾರನ ಹೆಂಡತಿ ಗೊತ್ತಿಲ್ಲ ಅವಳಿಗೆ, ಆ ಎಲೆಗಳನ್ನು ಮಾಂಸವನ್ನು ಸುತ್ತಕೊಂಡು ತಂದಂಥ ಎಲೆಗಳನ್ನು ಬೆಂಕಿಯಲ್ಲಿ ಹಾಕ್ಬಿಡ್ತಾಳಂತೆ. ಸೊ ದೀಸ್ ಆರ್ ದ ಸ್ಟೋರೀಸ್ ಟೋಲ್ಡ್ ಬೈ ಮಾರ ರಿಗಾರ್ಡಿಂಗ್ ದ ಮೆಡಿಸಿನಲ್ ಕ್ರೀಪರ್. ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಯು ಮೇ ಗೆಟ್ ಒನ್ ಮಾರ್ಕ್ ಕ್ವೆಶ್ಚನ್ಸ್ ಆಸ್ ವೆಲ್ ಆಸ್ ಫೋರ್ ಆರ್ ಸಿಕ್ಸ್ ಮಾರ್ಕ್ಸ್ ಕ್ವೆಶ್ಚನ್ಸ್. ನೌ ಲೆಟ್ ಮೀ ಆಸ್ಕ್ ಯು ಅ ಫ್ಯೂ ಕ್ವೆಶ್ಚನ್ಸ್. ಯು ಹ್ಯಾವ್ ಟು ರೈಟ್ ದೆಮ್ ಇನ್ ಯುವರ್ ನೋಟ್ಸ್ ಅಲಾಂಗ್ ವಿತ್ ದಿ ಆನ್ಸರ್ಸ್ ಆ್ಯಂಡ್ ಸೆಂಡ್ ದೆಮ್ ಥ್ರೂ ವಾಟ್ಸಪ್. ಲಿಸನ್ ಟು ದ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ ಒನ್, ಹೌ ಡಿಡ್ ಮಾರ ಲೂಸ್ ಹಿಸ್ ರೈಟ್ ಸೈಡ್ ಟೀತ್? ವಾಟ್ ವಾಸ್ ದ ಟೇಸ್ಟ್ ಮಾರ ಗಾಟ್ ವೆನ್ ಹಿ ಹ್ಯಾಡ್ ಬ್ರಷ್ಡ್ ಹಿಸ್ ಟೀತ್ ವಿತ್ ದ ಸ್ಟಿಕ್ ಆಫ್ ಅ ಪ್ಲಾಂಟ್? ಥರ್ಡ್ ಕ್ವೆಶ್ಚನ್, ಹೂ ಹ್ಯಾಡ್ ಕಾಟ್ ದ ಬಾರ್ಕಿಂಗ್ ಡಿಯರ್? ಫೋರ್ತ್ ಕ್ವೆಶ್ಚನ್, ವೇರ್ ಡಿಡ್ ದೇ ಟೇಕ್ ದ ಬಾರ್ಕಿಂಗ್ ಡಿಯರ್ ಟು ಕ್ಲೀನ್ ಇಟ್ ಆ್ಯಂಡ್ ಡಿವೈಡ್ ದ ಮೀಟ್? ಫಿಫ್ತ್ ಕ್ವೆಶ್ಚನ್, ಇನ್ ವಿಚ್ ಡಿಡ್ ದೇ ರ್ಯಾಪ್ ದ ಮೀಟ್ ಆ್ಯಂಡ್ ಬ್ರಿಂಗ್ ಹೋಮ್? ಸಿಕ್ಸ್ತ್ ಕ್ವೆಶ್ಚನ್, ವಾಟ್ ಡಿಡ್ ಮಾರಾಸ್ ವೈಫ್ ಡೂ ವಿತ್ ದ ಲೀವ್ಸ್? ಸೆವೆಂತ್ ಕ್ವೆಶ್ಚನ್, ವಾಟ್ ಹ್ಯಾಡ್ ದ ಮೀಟ್ ಚೇಂಜ್ಡ್ ಇನ್ ಟು ಆಸ್ ದೇ ಓಪನ್ ದ ರ್ಯಾಪ್? ಸೊ ದೀಸ್ ಆರ್ ದ ಸೆವೆನ್ ಕ್ವೆಶ್ಚನ್ಸ್. ಯು ಹ್ಯಾವ್ ಟು ಆನ್ಸರ್ ದೆಮ್, ಸೆಂಡ್ ದೆಮ್ ಥ್ರೂ ವಾಟ್ಸಪ್. ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ ವೇರ್ ಇನ್ ಯು ವಿಲ್ ಲರ್ನ್ ಮೋರ್ ಅಬೌಟ್ ದ ಮೆಡಿಸಿನಲ್ ಕ್ರೀಪರ್.